ವಿಖ್ಯಾತ ದಸರಾ ಹಬ್ಬ ಬಂತು ಅಂದ್ರೆ ಎಲ್ಲೆಡೆ ಸಂಭ್ರಮ ಕಾಣಸಿಗುತ್ತದೆ. ದಸರಾ ಕರ್ನಾಟಕದ ನಾಡಹಬ್ಬ ಆಗಿದ್ದು 10 ದಿನಗಳ ಕಾಲ ನಡೆಯುವ ವಿಶೇಷ ಹಬ್ಬದಲ್ಲಿ 9 ದಿನಗಳ ಕಾಲ ವಿವಿಧ ಆಚರಣೆಗಳನ್ನು ಮಾಡಲಾಗುತ್ತದೆ. ಈ ಸಮಯದಲ್ಲಿ ನವರಾತ್ರಿಯ 9 ದಿನ ಆಚರಣೆ ಮಾಡುವುದರಿಂದ 9 ಮಹಡಿಯ ತರಹ ಮಾಡಿ ಗೊಂಬೆಗಳನ್ನು ಕೂರಿಸುವುದು ನಮ್ಮ ಕರ್ನಾಟಕದ ವಿಶಿಷ್ಟತೆಯಾಗಿದೆ. ಮೈಸೂರು ಭಾಗದಲ್ಲಿ ಬೊಂಬೆ ಕೂರಿಸುವ ಪದ್ಧತಿಯು ಸರಿಸುಮಾರು 500 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಇನ್ನು ಬೆಂಗಳೂರಿಗರ ಪಾಲಿಗೆ ಬೊಂಬೆ ಹಬ್ಬವೇ ಆಗಿರುವ ದಸರಾ ದಿನಗಳೆದಂತೆ ರಂಗೇರ್ತಾ ಇದೆ. ಪ್ರತಿ ಮನೆಯಲ್ಲೂ ಒಂದಕ್ಕಿಂತ ಒಂದು ಸುಂದರವಾಗಿ ಗೊಂಬೆಗಳನ್ನು ಇಡಲಾಗಿದೆ. ದಸರಾ ಹಬ್ಬಕ್ಕೂ ಗೊಂಬೆಗಳಿಗೂ ಅವಿನಾಭಾವ ಸಂಬಂಧವಿದೆ. ನವರಾತ್ರಿಯ ಮೊದಲ ದಿನವೇ ಬೆಂಗಳೂರು ಮತ್ತು ಮೈಸೂರು ಪ್ರದೇಶಗಳ ಎಲ್ಲಾ ಮನೆಗಳಲ್ಲೂ ದಸರಾ ಬೊಂಬೆಗಳ ದೃಶ್ಯ ವೈಭವ ಕಾಣಸಿಗುತ್ತದೆ. ರಾಜಾರಾಣಿಯರ ಗೊಂಬೆಗಳ ಜೊತೆಗೆ ಇನ್ನಿತರ ಪೌರಾಣಿಕ ಮತ್ತು ಜಾನಪದ ಪಾತ್ರಗಳ ಗೊಂಬೆಗಳನ್ನ ಕಲಾತ್ಮಕವಾಗಿ ಕೂರಿಸಿ ಅದಕ್ಕೆ ಚಂದವಾಗಿ ಅಲಂಕಾರ ಮಾಡಿ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಪೂಜೆ ಮಾಡುವುದು ದಸರಾ ಹಬ್ಬದ ಒಂದು ಭಾಗವಾಗಿದೆ. ಸಾಂಪ್ರದಾಯಿಕ ಶೈಲಿಯ ಬೊಂಬೆ ಜೋಡಣೆಯಲ್ಲಿ ಯಾವುದಾದರೂ ಪುರಾಣ ಕಥೆಗಳು, ಐತಿಹಾಸಿಕ ಕಥೆಗಳು, ವಿವಿಧ ಹಬ್ಬ ಉತ್ಸವಗಳು, ಮದುವೆ ಮುಂತಾದ ಆಚರಣೆಗಳು, ನೃತ್ಯ, ಕಲೆ, ಜಂಬೂ ಸವಾರಿ ಮುಂತಾದ ದೃಶ್ಯಗಳು ಬರುವಂತೆ ಗೊಂಬೆಗಳನ್ನು ಕೂರಿಸಲಾಗುತ್ತದೆ. ರಾಮ, ಸೀತೆ, ರಾಧೆ, ಕೃಷ್ಣ, ಹನುಮಂತ, ಆನೆ, ಕುದುರೆ, ಅರಮನೆ, ರಾಕ್ಷಸರು, ಋಷಿ ಮುನಿಗಳನ್ನ ಹೋಲುವ ಬೊಂಬೆಗಳು ಇಲ್ಲಿ ಸಾಮಾನ್ಯ. ಹೀಗೆ ಕಣ್ಮನ ಸೆಳೆಯುವಂತಹ ನವದುರ್ಗೆಯರು ಅಷ್ಟಲಕ್ಷ್ಮಿ, ದಶಾವತಾರ, ತಿರುಪತಿ, ಮಧುರೆ, ಮದುವೆ ಶೈಲಿ ಹಾಗೂ ಸಂತೆ ಅಂಗಡಿಗಳ ಶೈಲಿಯ ದಸರಾ ಗೊಂಬೆಗಳ ಪ್ರದರ್ಶನ ಕಂಡುಬಂದದ್ದು ಬೆಂಗಳೂರಿನ ಎಚ್ಎಸ್ಆರ್ ಬಡಾವಣೆಯ ರಮಾದೇವಿ ಹಾಗೂ ಲೋಕೇಶ್ ಅವರ ಮನೆಯಲ್ಲಿ. ಮೂಲತಃ ಮೈಸೂರಿನವರಾದ ಇವರು 25 ವರ್ಷಗಳಿಂದ ಬೊಂಬೆಗಳನ್ನು ಕೂರಿಸಿಕೊಂಡು ಬರ್ತಾ ಇದ್ದು ಕೆಲ ತಿಂಗಳುಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಬಂದು ನೆಲೆಸಿದ್ದು ತಾವು ಸಂಗ್ರಹಿಸಿದ್ದ ಬೊಂಬೆಗಳನ್ನು ತಂದು ನವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕದಲ್ಲಿ ಪ್ರತಿಯೊಂದು ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಅದರಲ್ಲೂ ಕೂಡ ದಸರಾ ಹಬ್ಬ ಅಂದರೆ ಏನೋ ಒಂದು ರೀತಿ ಸಡಗರ ಸಂಭ್ರಮ, ಎಲ್ಲೆಡೆ ಕೂಡ ಮನೆ ಮಾಡಿರುವಂಥದ್ದು. ಯಾಕಪ್ಪ ಅಂದರೆ ದಸರಾ ಅಂದರೆ ಕೇವಲ ಆನೆ, ಅಂಬಾರಿ, ಜಂಬೂ ಸವಾರಿ ಮಾತ್ರವಲ್ಲ, ದಸರಾ ಹಬ್ಬದಂದು 9 ದಿನಗಳ ಕಾಲ 9 ದೇವಿಯರನ್ನು ಆರಾಧನೆ ಮಾಡುವ ಮೂಲಕ, ಮನೆಯಲ್ಲಿ ಬೊಂಬೆಗಳನ್ನು ಕೂರಿಸುವ ಮೂಲಕ ದಸರಾ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸ್ತೇವೆ. ಸೊ ನಾವಿದ್ದೀವಿ ಅಗ್ರದಲ್ಲಿನ ಲೋಕೇಶ್ ಹಾಗೆ ರಮಾಬಾಯಿ ದಂಪತಿಗಳ ಮನೆಯಲ್ಲಿ. ಇಲ್ಲಿ 100ಕ್ಕೂ ಹೆಚ್ಚು ಗೊಂಬೆಗಳನ್ನು ಕೂರಿಸಿರುವಂಥದ್ದು, ಪ್ರತಿಯೊಂದು ಗೊಂಬೆಗಳು ಕೂಡ ಬಹಳ ಆಕರ್ಷಣೀಯವಾಗಿರುವಂಥದ್ದು, ಒಂದೊಂದು ಗೊಂಬೆಗಳು ಕೂಡ ಒಂದೊಂದು ಕಥೆಯನ್ನು ಹೇಳುವಂಥದ್ದು. ಸೊ ಬನ್ನಿ ಹಾಗಿದ್ರೆ ನಾವು ಕೂಡ ಯಾವೆಲ್ಲ ರೀತಿಯ ಗೊಂಬೆಗಳನ್ನು ಇಲ್ಲಿ ಇಟ್ಟಿದ್ದಾರೆ, ಯಾವ ರೀತಿ ಗೊಂಬೆಗಳನ್ನು ಆರಾಧನೆ ಮಾಡ್ತಾರೆ, ಹಾಗೆ ಅದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಎಂಬುದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅವರಿಂದ ಪಡೆದುಕೊಳ್ಳೋಣ. ನನ್ನ ಹೆಸರು ರಮಾ ಲೋಕೇಶ್ ಅಂತ. ಈ ವರ್ಷಕ್ಕೆ 25 ವರ್ಷದಿಂದ ನಾನು ಹಬ್ಬ ಮಾಡ್ತಾ ಆಚರಣೆ ಮಾಡ್ತಾ ಬಂದಿದ್ದೀನಿ. ಮಾಡಿದಾಗ ನಂಗೆ ತುಂಬ ಸಂತೋಷ ಆಗುತ್ತೆ, ಇನ್ನೂ ಮಾಡಬೇಕು ಅನಿಸುತ್ತೆ. ಪ್ರತಿ ವರ್ಷ ಒಂದೊಂದು ಬೊಂಬೆ ಹೊಸದಾಗಿ ತರ್ತೀವಿ. ಆಚರಣೆ ಮಾಡೋದಂದರೆ 1-10 ದಿವಸದ ಮುಂಚೆ ಸ್ಟಾರ್ಟ್ ಮಾಡ್ತೀನಿ. ಇಷ್ಟೊತ್ತಿಗೆಲ್ಲ ಎಲ್ಲ ಇದು ಮಾಡ್ತೀನಿ. ತುಂಬ ನನಗೆ ಸಂತೋಷ ಆಗುತ್ತೆ ಇದು ಗೊಂಬೆ ಕೂರಿಸೋದು ಅಂದರೆ. ನಮ್ಮ ಅತ್ತೆಯವರು ಮಾಡ್ತಿದ್ರು ಇದನ್ನು, ಅದನ್ನು ನಾನು ಹಾಗೇ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಅದು ಅವ್ರಿಗೂ ಆ ಥರ ಇದು, ಮೈಸೂರಲ್ಲಿ ನಾನು 25 ವರ್ಷ ಇದ್ದೆ, ಆ ಒಂದು ಪರಂಪರೆ ಇನ್ನೂ ನಡ್ಸ್ಕೊಂಡು ಬರ್ತಾ ಇದ್ದೀನಿ ನಾನಿನ್ನು.
ಅದು ನಂಗೆ ತುಂಬ ಸಂತೋಷ ಅಷ್ಟೇ. ಅಷ್ಟು ಲಕ್ಷ್ಮಿ ಕೂರಿಸಿದ್ದೀನಿ, ನವದುರ್ಗೇರ್ ಕೂರಿಸಿದ್ದೀನಿ, ಆಮೇಲೆ ರಾಮ ಲಕ್ಷ್ಮಣ, ಈಶ್ವರ, ದಶಾವತಾರ, ಅಶ್ವಮೇಧ ಯಾಗ, ಆ ಥರ ಎಲ್ಲ ಕಾನ್ಸೆಪ್ಟ್ ಮಾಡಿಟ್ಟಿದ್ದೀನಿ. ನನ್ನ ಹೆಸರು ಲೋಕೇಶ್ ಅಂದ್ಬಿಟ್ಟು. ನಾವು ಇಷ್ಟು ವರ್ಷ ಮೈಸೂರಲ್ಲಿದ್ವಿ, ಮೈಸೂರಲ್ಲಿದ್ದು ದಸರಾ ಇದನ್ನು ಆಚರಣೆ ಮಾಡ್ತಾಯಿದ್ವಿ. ಈಗ ಈ ಎಚ್ ಎಸ್ ಆರ್ ಲೇಔಟ್ಗೆ ಬಂದು 8 ತಿಂಗಳಾಯಿತು. ಈ ಸರಿ ದಸರಾ ಹಬ್ಬ ಬಂದಿದ್ದರಿಂದ ಈ ನಮ್ಮನೇಲಿ ಬೊಂಬೆ ಕೂರಿಸಿ ಒಂದು ಸಂತೋಷ ಎಲ್ರಿಗೂ ಹಂಚೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಬೊಂಬೆಗಳೆಲ್ಲ ಕೂರಿಸಿದ್ವಿ. ಕೂರಿಸಿ ಏನಾಗಿದೆ ಅಂದರೆ ನಮಗೆ ದಿನ 9 ದಿವಸ ನವರಾತ್ರಿಯಲ್ಲಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀವಿ, ದುರ್ಗಾ ಪಾರಾಯಣ ಮಾಡ್ಕೊತೀವಿ. ಮಾಡಿಕೊಂಡು ಹಿತೈಷಿಗಳನ್ನೆಲ್ಲ ಕರೆದು ಇದನ್ನೆಲ್ಲ ಅವ್ರಿಗೆ ತೋರಿಸಿ ಇದು ಮಾಡ್ತೀವಿ. ಇದರಲ್ಲಿ 9 ದಿನದಲ್ಲಿ ಪಟ್ಟದ ಬೊಂಬೆ ಕೂರಿಸಿದ್ದೀವಿ. ಪಟ್ಟದ ಬೊಂಬೆ ಅದು ಚಂದನದ ಬೊಂಬೆಗಳವು. ಅದರಲ್ಲಿ ಪೂಜೆ ಅದನ್ನು ಇಟ್ಟೆ ಕಳಶ ಇಟ್ಟು ಪೂಜೆ ಮಾಡೋದು ಫಸ್ಟು. ಆಮೇಲೆ ದಿನ ಈಗ ಒಂದೊಂದು ದೇವಿಯ ಸ್ತುತಿನ ಮಾಡ್ತೀವಿ ನವರಾತ್ರಿ ದಿನದಲ್ಲಿ. ಅದೆಲ್ಲ ನೋಡೋರ್ಗೂ ಒಂಥರ ಖುಷಿ ಸಿಗುತ್ತೆ. ಇದರಲ್ಲಿ ಇಷ್ಟೆಲ್ಲ ನಾವು ಮಾಡಿದಿರೋ ಒಂದೇನಪ್ಪ ಅಂದರೆ ಎಲ್ರಿಗೂ ಒಳ್ಳೆಯದಾಗಲಿ, ಈ ದಸರಾ ಹಬ್ಬ ನಾಡದೇವಿ ಎಲ್ರಿಗೂ ಶುಭ ಹಾರೈಸಲಿ. ನಮಸ್ಕಾರ, ನಾನು ವಿನೀತಾ ವಿಜಯಕುಮಾರ್ ರೆಡ್ಡಿ ಅಂತ, ನಮ್ಮ ನಾದಿನಿ ಮನೆ ರಮಾದೇವಿ ಅಂತ. ಇಲ್ಲಿ ನಾನು 35 ವರ್ಷದಿಂದ ನಮ್ಮ ನಾದಿನಿಯವ್ರು ಮಾಡ್ತಾಯಿದ್ದಾರೆ. ಪ್ರತಿ ವರ್ಷವೂ ಒಂದೊಂದು ಬೊಂಬೆ ಹೊಸದಾಗಿ ತಂದಿಟ್ಕೊಂಡು ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ. ಭಾಳ ಆನಂದ ಆಗುತ್ತೆ ನೋಡೋಕ್ಕೆ. ಈ 9 ನವರಾತ್ರಿ ದಿವಸವೂ ಒಂದೊಂದು ವಿಶೇಷವಾಗಿ ಪೂಜೆ ನಡೆಸ್ತಾರೆ ಇವ್ರ ಮನೆಯಲ್ಲಿ. ಪ್ಲಸ್ ಭಾಳ ಡಿಫ್ರೆಂಟಾಗಿ ನಾವು ಮೈಸೂರು ಅರಮನೆಗೆ ಹೋಗಿದ್ರೇ ಇಂಥ ಸೆಟ್ ಸಿಕ್ಕುತ್ತೋ ಇಲ್ವೋ ಅಂಥ ಸೆಟ್ಗಳಲ್ಲಿ ಒಂದೊಂದು ಸೆಟ್ಟನ್ನು ಒಂದೊಂದು ಥರ ಡಿಫ್ರೆಂಟಾಗಿ ಕಾಣುತ್ತೆ. ಎಕ್ಸಾಂಪಲ್ ಕೊಡಬೇಕಾದ್ರೆ ಮದುವೆ ಸೆಟ್ಟು, ಈ ಕೃಷ್ಣ ಸೆಟ್ಟು, ದುರ್ಗಾದೇವಿಗಳು ಒಂದೊಂದು ರೂಪದಲ್ಲಿನೂ ಆ ಅಮ್ಮಂದು ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅನಿಸುತ್ತೆ. ಪ್ರತಿ ವರ್ಷನೂ ಇವರು ಭಾಳ ಡಿಫ್ರೆಂಟಾಗಿ ಚೇಂಜಾಗಿ ಮಾಡ್ತಾಯಿದ್ದಾರೆ. ಸೊ ಪ್ರತಿಯೊಬ್ಬೊಬ್ಬರನ್ನೂ ಇವರು ಕರೆಸಿ ಒಂದೊಂದು ಡಿಫ್ರೆಂಟ್ ಟೈಪಲ್ಲಿ ಪೂಜೆ ಪುಸ್ಕಾರ ಮಾಡಿ ಎಲ್ಲ ಇದು ಮಾಡಿ ಭಾಳ ಚೆನ್ನಾಗಿ ಮಾಡ್ತಾರೆ. ನಾವು ಫಸ್ಟ್ ಟೈಮ್ ಇದು ಈ ಥರ ನೋಡ್ತಾ ಇರೋದು, ಭಾಳ ಖುಷಿಯಾಯಿತು ನೋಡೋದಕ್ಕೆ. ಕುಂಕುಮ ಕರೆದಿದ್ರು, ಅದೊಂದು ಭಾಗ್ಯ ಅಲ್ವಾ. ಎಲ್ಲ ಥರನೂ ಇಟ್ಟಿದ್ದಾರೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ದೇವ್ರನ್ನ ಮಡಗಿದ್ದಾರೆ, ಅವ್ರಿಗೆ ದೇವರು ಒಳ್ಳೆಯದು ಮಾಡಿ ಅಭಿವೃದ್ಧಿ ಆಗಲಿ. ಅವರು ತುಂಬ ಚೆನ್ನಾಗಿದೆ, ಕಣ್ಣಲ್ಲಿ ನೋಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ, ಅಷ್ಟು ಖುಷಿ ಆಗ್ತಾಯಿದೆ. ಚೆನ್ನಾಗಿದೆ ಅಂತ ನಮಗೂ ಸಂತೋಷ. ಮಕ್ಳಿಗೆ ವಯಸ್ಸಲ್ಲಿ ಮಾಡ್ತಾರಲ್ವಾ, ನೋಡೋದಕ್ಕೆ ಸಂತೋಷ ಅಂತ ನೋಡೋದಕ್ಕೆ ಖುಷಿಯಾಗುತ್ತೆ. ಸುಂದರವಾಗಿದೆ. ನರಸಿಂಹಸ್ವಾಮಿ, ಶ್ರೀನಿವಾಸರು, ಶ್ರೀರಾಮರು, ಇನ್ನೂ ದೇವರುಗಳೆಲ್ಲ ಇಟ್ಟಿದ್ದಾರೆ ಸರ್. ನನ್ನ ಹೆಸರು ಶಿವರಾಮ್ ರೆಡ್ಡಿ ಅಂತ. ಸಮಸ್ತ ಕರ್ನಾಟಕ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಇದು ನಮ್ಮ ಅಕ್ಕನ ಮನೆಯಲ್ಲಿ ದಸರಾ ಒಂದು ಗೊಂಬೆ ಎಲ್ಲ ಕೂರಿಸಿ ಸ್ವಲ್ಪ ವಿಜೃಂಭಣೆಯಾಗಿ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪ್ರಾರ್ಥನೆ ಏನಂದರೆ, ಈಗಿನ ಮಕ್ಕಳೆಲ್ಲ ಮೊಬೈಲು ಕಂಪ್ಯೂಟ್ರು ಅಲ್ಲಿ ಮುಳುಗೋಗಿದ್ದಾರೆ. ಮಕ್ಕಳು ಇಲ್ಲಿ ಕರ್ಕೊಂಡು ಬಂದರೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಅಕ್ಕ ಡೈಲಿ ಎಲ್ಲ ನಮ್ಮ ಪರಿಚಯ ಇರೋ ನೆಂಟರನ್ನೆಲ್ಲ ಮಕ್ಕಳನ್ನೆಲ್ಲ ಕರೆಸಿ ತೋರಿಸ್ತಾರೆ. ಏನು ಅಂದರೆ, ಈ ಮಕ್ಕಳು ನೋಡಿಬಿಟ್ಟು ಮುಂದಿನ ಒಂದು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮುಂದುವರಿಸಬೇಕಾಗಿ ನಾನು ಕೋರಿಕೊಳ್ತೇನೆ.
ಒಟ್ಟಾರೆ ಗೊಂಬೆಗಳೆಂದರೆ ಚಂದ. ಮನೆಯಲ್ಲಿ ಕೂರಿಸಿ ಗೊಂಬೆ ಹಬ್ಬ ಆಚರಿಸುವುದು ಇನ್ನೂ ಚಂದ. ದಸರಾ ಸಂಭ್ರಮದಲ್ಲಿ ಬೊಂಬೆಗಳನ್ನು ಇರಿಸುವಾಗ ಜನರು ಹಲವಾರು ಆಚರಣೆಗಳನ್ನು ಪಾಲಿಸುತ್ತಾರೆ. ಕೆಲ ಜನರು ಹಳೆಯ ಸಂಪ್ರದಾಯವನ್ನು ಪಾಲಿಸಿದರೆ ಇನ್ನೂ ಹಲವರು ಹೆಚ್ಚಿನ ಗೊಂಬೆಗಳನ್ನು ಬಳಸಿಕೊಳ್ಳುತ್ತಾರೆ. ಪ್ರತಿ ವರ್ಷವೂ ಸಂಗ್ರಹಣೆಗೆ ಹೊಸ ಹೊಸ ಗೊಂಬೆಗಳನ್ನು ಸೇರಿಸಲಾಗುತ್ತದೆ. ಕುಟುಂಬದ ನಂತರದ ತಲೆಮಾರಿಗೆ ಬೊಂಬೆಗಳ ರವಾನೆಯಾಗುವುದು ವಾಡಿಕೆಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, 25 ವರ್ಷಗಳಿಂದ ಸತತವಾಗಿ ಗೊಂಬೆಗಳನ್ನು ಕೂರಿಸಿಕೊಂಡು ಬಂದಿದ್ದು ಇಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ, ಅಂಬಾರಿ, ಹಾಗೆ ರಾಜರಾಣಿ ಮದುವೆಯ ಸಂಭ್ರಮ ಆಗಿರ್ಬೋದು, ದಶಾವತಾರ, ನವದುರ್ಗೆಯರ ಅವತಾರಗಳಾಗಿರ್ಬೋದು, ಪ್ರಾಣಿ ಪಕ್ಷಿ, ಎಲ್ಲ ರೀತಿಯ ಗೊಂಬೆಗಳನ್ನು ಕೂಡ ಇಲ್ಲಿ ಕೂರಿಸಿರುವಂಥದ್ದು ಒಂದು ರೀತಿ ಎಲ್ರಿಗೂ ಕೂಡ ಕಣ್ಣಿಗೆ ಮುದ ನೀಡುವಂತಹ ದೃಶ್ಯ ಅಂತಲೇ ಹೇಳ್ಬೋದು. ಇದಿಷ್ಟು ಕೂಡ ಇವತ್ತಿನ ವಿಶೇಷವಾಗಿತ್ತು. ಕ್ಯಾಮ್ರಾಮ್ಯಾನ್ ದೀಪಕ್ ಜೊತೆ ರೂಪಾ ಚಂದ್ರ, ಬ್ಲೂಮ್ ಟಿವಿ. ನೀವು ಈ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.